ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ರಸ್ತೆಯಲ್ಲಿ ಕಳೆದ ವರ್ಷವಷ್ಟೇ ನಿರ್ಮಾಣಗೊಂಡಿರುವ ಶ್ರೀ ಶಿವಶನೇಶ್ವರ ಸ್ವಾಮಿ ದೇವಾಲಯವು ಜಿಲ್ಲೆ, ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದ ಗಡಿ ಜಿಲ್ಲೆಗಳ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಈ ದೇವಾಲಯವು ಸುಮಾರು 8 ಎಕರೆ ಪ್ರದೇಶದಲ್ಲಿ ವಿಶಾಲವಾದ ಸುಂದರ ದೇವಾಲಯ ನೋಡುಗರನ್ನು ತನ್ನತ್ತ ಸೆಳೆದು ಕಣ್ಮನಗಳನ್ನು ಸಂತಸಗೊಳಿಸಲಿದ್ದು, ಕಂಗೊಳಿಸುವ ಸುಂದರ ಗಿಡ ಮರಗಳಿಂದ ಕೂಡಿದ ಪಾರ್ಕ್ಗಳು, ಅಲಂಕಾರಿಕ ಹೂವಿನ ಗಿಡಗಳು, ವಿವಿಧ ಜಾತಿಯ ಅಲಂಕಾರಿಕ ಗಿಡಗಳು, 10 ಹಲವು ಚಿಕ್ಕ ಚಿಕ್ಕ ದೇವಾಲಯಗಳು, ಸುಂದರ ರಸ್ತೆಗಳು, ಆಹ್ಲಾದಕರ ವಾತಾವರಣ ಇಲ್ಲಿದೆ. ಒಮ್ಮೆ ಈ ದೇವಾಲಯ ದರ್ಶನ ಪಡೆದವರು ಮತ್ತೊಮ್ಮೆ ತಮ್ಮ ಕುಟುಂಬ ಸಮೇತರಾಗಿ ಮುಖ್ಯವಾಗಿ ಮಕ್ಕಳೊಂದಿಗೆ ಬರಬೇಕೆನಿಸುವಷ್ಟು ಆಕರ್ಷಕ ವಿನ್ಯಾಸದಲ್ಲಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಇದೊಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಉತ್ತಮ ಸಾಲಿನಲ್ಲಿ ನಿಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಮುನೇಶ್ವರ ಸ್ವಾಮೀಜಿರವರು, ಕಾರ್ಯದರ್ಶಿ ಬಿ ಎನ್ ನಾರಾಯಣ ಸ್ವಾಮಿರವರು ಪಂಚ್ ಟಿವಿ ಜೊತೆ ಏನು ಮಾತನಾಡಿದ್ದಾರೆ ವೀಕ್ಷಕರೇ, ಬನ್ನಿ ನೋಡೋಣ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡದಲೆ ನನ್ನ ನೀ ದೂರ ದೂಡಿದರೆ ಗತಿಯಾರೆ ನಗೆ ಶನಿ ರಾಜನೇ. ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯ್ವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿ ದೇವನೇ. ಸುಖ ಸಿರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ಒಲಿದರೆ ಸುಖ ಸಿರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ನಿತ್ಯ ನಿನ್ನನು ನೆನೆವೆ, ಕಷ್ಟ ಅನಿಷ್ಟಗಳನ್ನು ದೂರ ಮಾಡಿ ಸಲಹೋ ದೇವನೇ. ನೀ ದೂರ ಮಾಡಿ ಸಲಹೋ ದೇವನೇ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. ನೀನೇ ಜಗದಾಧಾರ, ನೀ ನಮ್ಮ ಸೂತ್ರಧಾರ, ನಿನ್ನಿಷ್ಟದಂತೀರಿಸು ದೇವರೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿ ದೇವನೇ. ಶಿವಶನೇಶ್ವರ ದೇವಾಲಯದ ಬಂಗಾರಮಠ ಇರತಕ್ಕಂಥ ಪುಣ್ಯಕ್ಷೇತ್ರದಿಂದ ನನ್ನೆಲ್ಲರೂ ಹಾರೈಸ್ತಿದ್ದೇನೆ. ಆ ಶಿವಶನೇಶ್ವರ ತಮ್ಮೆಲ್ಲರೂ ಹೊಸ ವರ್ಷದ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಲಕ್ಷಾಂತರ ಜನರು ಇವತ್ತು ದರ್ಶನವನ್ನು ಪಡೆದಿದ್ದಾರೆ, ಪಡೆದು ಅವರ ಇಷ್ಟಾರ್ಥಗಳು ನೆರವೇರಿಸಿದ್ದಾರೆ. ಈಗ ನಾನು ಕೂಡ ಬೆಳಗ್ಗೆ ಹೋಮ ಯಜ್ಞ ಎಲ್ಲವನ್ನು ಮಾಡಿ ಹೇಗೆ ಬಂದಿರತಕ್ಕಂಥ ಈ ಕೊರೋನಾ ನಿರ್ಮಾಣಕ್ಕೆ ನಾನು ಒಂದು ಯಜ್ಞವನ್ನು ಮಾಡಿ ಒಂದು ಹೋಮವನ್ನು ಮಾಡಿದ್ದೇನೆ. ಕರ್ನಾಟಕ ಜನತೆಗೆ ಈ ಕೊರೋನಾ ತಲುಪಿ ಹೋಗಲಿ, ಈ ಹೆಮ್ಮಾರಿ ಬಂದಿರತಕ್ಕಂಥ ಕೊರೋನಾ ತಲುಪಿ ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಇವತ್ತು ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದೆ.
ಆ ವಿಶೇಷ ಬದಲಿನ ಲಕ್ಷಾಂತರ ಜನ ಇವತ್ತು ಭಾಗವಹಿಸಿ ಅವರ ಇಷ್ಟಾರ್ಥಗಳನ್ನು ಪಡೆದಿದ್ದಾರೆ. ಈ ನಾನು ಈಗ ನನ್ನ ಒಂದು ಜ್ಞಾನಶಕ್ತಿಯಿಂದ ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಒಂದು ದಿವ್ಯ ಶಕ್ತಿಯಿಂದ 22 ಒಳಗಡೆ ಹಂತದಲ್ಲಿ ಈ ಕೊರೋನಾ ರೋಗವು ನಿರ್ಮಾಣವಾಗುತ್ತಿದೆ. ಅದರವರೆಗೂ ನೀವೇನು ನಿರ್ಮಲವಾಗಿರಬೇಕು. ಇದಕ್ಕೆ ಒಂದು ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ. ಏನು ಇವತ್ತು ಸರ್ಕಾರ ವೈದ್ಯರು ಹೇಳ್ತಕ್ಕಂಥ ಒಂದು ಪಾಲನೆ ಮಾಡಿ, ನೀವು ಸುರಕ್ಷಿತವಾಗಿರುವಂಥ ಮಾಸ್ಕನ್ನು ಧರಿಸಿ, ಸ್ವಚ್ಛವಾದ ಊಟವನ್ನು ಮಾಡಿ, ಎಲ್ಲೇ ಯಾರ ಹತ್ರ ಸಂಪರ್ಕ ಮಾಡುವಾಗ ದೂರ ದೂರ ಇದ್ದು ಸಂಪರ್ಕಿಸಿ, ಎಲ್ಲವೂ ನೀವೇ ಸುಮಾರು 50-60 ಭಾಗದಷ್ಟು ನೀವೇ ನಿರ್ಮಾಣ ಮಾಡುವಂಥ ಈ ಒಂದು ವ್ಯಾಧಿ ಇದು. ಅದಕ್ಕೆ ಏನು ಚಿಂತನೆ ಪಡುವಂಥ ಏನು ಯೋಚನೆ ಇಲ್ಲ. ಏನಿವತ್ತು ಸರ್ಕಾರ ಮತ್ತು ವೈದ್ಯರ ಹೇಳ್ತಾರೆ ಪಾಲನೆ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತೆ. 22 ಹಂತರಂದು ಈ ನಿರ್ಮೂಲವಾಗುತ್ತದೆ ಈ ಕರೋನಾ ರೋಗ. ನಿಮ್ಮದಿಯಿಂದ ನಿಮ್ಮ ನಿಮ್ಮ ಸುರಕ್ಷತೆಯನ್ನು ಕಾಪಾಡಿ ಅಂತ ಇವತ್ತು ಹೊಸ ವರ್ಷದ ಶುಭಾಶಯಗಳು ತಿಳಿಸುತ್ತಾ, ಈ ಶಿವಶನೇಶ್ವರ ಬಂಗಾರಪಟ್ಟಿ ನೆಲೆಸಿರ್ತಕ್ಕಂಥ ಶನಿ ಮಹಾತ್ಮ ಇವತ್ತು ಇಲ್ಲಿ ನೆಲೆಸಿದ್ದಾನೆ. ಲಕ್ಷಾಂತರ ಜನರು ಬಂದು ಇವತ್ತು ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ. ತಾವುಗಳು ಬಂದು ಈ ಒಂದು ಕ್ಷೇತ್ರಕ್ಕೆ ಬಂದು ಆ ಪರಮಾತ್ಮನ ಶನೇಶ್ವರನ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ಪಡೆದುಕೊಳ್ಳಿ, ಎಲ್ಲವೂ ನಿಮ್ಗೆ ಒಳ್ಳೆಯದಾಗಲಿ ಅಂತ ಈ ಹೊಸ ವರ್ಷದ ಶುಭಾಶಯಗಳು ತಿಳಿಸಿ ನಾನು ಹಾರೈಸುತ್ತಿದ್ದೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಶ್ರೀ ಶಿವ ಶನೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಈ ದೇವಸ್ಥಾನದಲ್ಲಿ ಎಲ್ಲ ನಾಗರಿಕರಿಗೂ ಮತ್ತು ಭಕ್ತಾದಿಗಳಿಗೂ ಉತ್ತಮವಾದಂಥ ಜ್ಞಾನ ಮತ್ತು ಭಕ್ತಿ ಜನರಲ್ಲಿ ಮೂಡಿ ಬರುತ್ತಿದೆ. ಈ ದೇವಸ್ಥಾನದ ನಮ್ಮ ಮುನೀಶ್ವರ ಸ್ವಾಮೀಜಿಗಳು ಎಲ್ಲರ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅವರ ದಿವ್ಯಜ್ಞಾನದಿಂದ ದೇವಸ್ಥಾನದ ಎಲ್ಲ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಂಜುನಾಥ ಸಾರ್ಗೂ ಹಾಗೂ ಎಲ್ಲ ಸದಸ್ಯರಿಗೂ ನಾನು ಈ ಮೂಲಕ ದೇವರಲ್ಲಿ ಕೇಳೋದು ಒಂದೇ, ಎಲ್ಲರಿಗೂ ಆರೋಗ್ಯ ಮತ್ತು ಐಶ್ವರ್ಯ ಕೊಡಲಿ, ನಾಳಿನ ಜನತೆಗೆ ಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.